ಎಲ್ಲರಿಗೂ ನಮಸ್ಕಾರ. ನಾವು ಇಂದು ಸುಖವಾಗಿ ಈ ಜಗತ್ತಿನಲ್ಲಿ ಬಾಳುತ್ತಿದ್ದೇವೆ ಎಂದರೆ ಇದಕ್ಕೆ ಮುಖ್ಯ ಕಾರಣ ನಮ್ಮ ಹಿರಿಯರ ಆಶೀರ್ವಾದ. ನಮ್ಮ ಹಿಂದಿನ ಪೀಳಿಗೆಯ ಜನರಾದ ತಾತ ಮುತ್ತಾತಂದಿರು, ಅವರ ತಾತಂದಿರು, ಅವರೆಲ್ಲರ ಆಶೀರ್ವಾದವೇ ನಮ್ಮ ಇಂದಿನ ಸುಖ ಜೀವನಕ್ಕೆ ಕಾರಣವಾಗಿದೆ. ಅವರಿಂದ ನಮಗೆ ಏನೇನು ಸಿಕ್ಕಿದೆ? ಈ ಜಗತ್ತಿನಲ್ಲಿ ಬದುಕುವುದಕ್ಕೆ ಈ ಸುಂದರವಾದ ಶರೀರ, ಸುದೃಢವಾದ ಶರೀರ, ಮನಸ್ಸು, ಬುದ್ಧಿ ಇವೆಲ್ಲವೂ ನಮ್ಮ ಹಿರಿಯರ ಆಶೀರ್ವಾದದಿಂದಲೇ ನಮಗೆ ದೊರಕಿದ್ದು. ಅದು ಎಷ್ಟು ಹಿರಿಯರಿಂದ, ಎಷ್ಟು ಪೀಳಿಗೆಯಿಂದ ನಮಗೆ ಇದು ವರದಾನವಾಗಿ ಬಂದಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಡಿ ಎನ್ ಎ, ಕ್ರೊಮೋಸೋಮ್ ಇತ್ಯಾದಿ ವೈಜ್ಞಾನಿಕ ತತ್ವಗಳ ಆಧಾರದಲ್ಲಿ ವಿಶ್ಲೇಷಿಸಿದಾಗ ಅನೇಕ ಪೀಳಿಗೆಗಳ ಹಿರಿಯರಿಂದ ನಮಗೆ ಬಳುವಳಿಯಾಗಿ ದೊರೆತದ್ದು ಈ ನಮ್ಮ ಶರೀರ, ಈ ನಮ್ಮ ಜನ್ಮ ಅಂತ. ನಾವು ಸಣ್ಣ ಪುಟ್ಟ ಉಪಕಾರ ಮಾಡಿದವರಿಗೆ ನಾವು ಧನ್ಯವಾದಗಳನ್ನು ಹೇಳ್ತೇವೆ, ಕೃತಜ್ಞತೆ ಸೂಚಿಸ್ತೇವೆ. ಈ ಅದ್ಭುತವಾದ ಶರೀರವನ್ನು, ಈ ಮನುಷ್ಯ ಜನ್ಮವನ್ನು ಕೊಟ್ಟಂತಹ ನಮ್ಮ ಹಿರಿಯರಿಗೆ ಕೃತಜ್ಞತೆ ಸೂಚಿಸಬೇಡವೇ? ಸೂಚಿಸಬೇಕು. ಅದಕ್ಕೆಂದೇ ಶಾಸ್ತ್ರಗಳಲ್ಲಿ ಸಣ್ಣವತಿ ಶ್ರಾದ್ದಗಳು ಎಂದು ವರ್ಣಿಸಿದ್ದಾರೆ. ನಮ್ಮ ಹಿರಿಯರು ಮೃತರಾದ ತಿಥಿಯನ್ನು ಮಾಡುವ ಪ್ರತಿ ಸಾಂವತ್ಸರಿಕ ಶ್ರಾದ್ದವಲ್ಲದೆ ಬೇರೆ 96 ಶ್ರಾದ್ದಗಳನ್ನು ಕರ್ತೃವಾದವನು ಮಾಡಬೇಕು, ಮಕ್ಕಳಾದವರು ಮಾಡಬೇಕು ಅಂತ ಹೇಳಿದ್ದಾರೆ. ಕೃತಜ್ಞೇ ನಾಸ್ತಿ ನಿಷ್ಕೃತಿ ಎಂಬ ಮಾತಿನಂತೆ ಹಿರಿಯರನ್ನು ಉದ್ದೇಶಿಸಿ ಈ ಶ್ರಾದ್ದಗಳನ್ನು ಮಾಡಿದಾಗ ಅವರ ಒಂದು ಋಣವನ್ನು ತೀರಿಸಿದಂತಾಗುತ್ತದೆ. ಷಣ್ಣವತಿ ಅಂದರೆ 96. ಈ 96 ಶ್ರಾದ್ದಗಳಿಗೆ ಷಣ್ಣವತಿ ಶ್ರಾದ್ದಗಳೆಂದು ಹೆಸರು. ಇವು ಯಾವುವು ಎಂದರೆ ಅಮಾಮನು ಯುಗಕ್ರಾಂತಿ ಧೃತಿಪಾತ ಮಹಾಲಯ ಅನ್ವಷ್ಟಕ್ಯಂತ. ಪಂಚಾಂಗದಲ್ಲಿ ಹೇಳಿರ್ತಾರೆ ಈ ಷಣ್ಣವತಿ ಶ್ರಾದ್ದಗಳು ಬರುವ ದಿವಸ ಯಾವುದು ಅಂತ. ಅಮಾವಾಸ್ಯಗಳು 12, ಮನ್ವಾದಿ 14, ಯುಗಾದಿ 4, ಸಂಕ್ರಾಂತಿಗಳು 12, ವೈಧೃತಿ 13, ವ್ಯತಿಪಾತ 13, ಮಹಾಲಯ 16, ಅನ್ನೊಷ್ಟಕ್ಕೆ 12. ಈ ರೀತಿ ಒಟ್ಟು ಸೇರಿಸಿ 96 ಶ್ರಾದ್ದಗಳನ್ನು ನಮ್ಮ ಹಿರಿಯರನ್ನು ಉದ್ದೇಶಿಸಿ ನಾವು ಮಾಡಬೇಕು. ಇದರಲ್ಲಿ ಪ್ರಧಾನವಾದದ್ದು ಮಹಾಲಯ. ಮಹಾಲಯ ಅಂದರೆ ಭಾದ್ರಪದ ಕೃಷ್ಣ ಪಕ್ಷದ ಇಡೀ ಪಕ್ಷದಲ್ಲಿ ಮಾಡುವಂತಹ, ಪ್ರತಿ ದಿವಸವೂ ಮಾಡುವ ಶ್ರಾದ್ದ. ರವಿಯು ಕನ್ಯಾಗತನಾದಾಗ, ಅಂದರೆ ಕನ್ಯಾರಾಶಿಯಲ್ಲಿ ರವಿಯು ಇದ್ದಾಗ ಮಾಡುವಂತಹ ಶ್ರಾದ್ದಗಳು ಇವು ಮಹಾಲಯ ಶ್ರಾದ್ದಗಳು. ಕಾಲದ ಪರಿಮಾಣವನ್ನು ಲೆಕ್ಕಾಚಾರ ಹಾಕಿದಾಗ ನಮ್ಮ ಒಂದು ತಿಂಗಳು ಪಿತೃಗಳಿಗೆ ಒಂದು ದಿವಸ. ಅವರಿಗೆ ಶುಕ್ಲಪಕ್ಷವು ರಾತ್ರಿಯಾದರೆ ಕೃಷ್ಣಪಕ್ಷವು ಹಗಲಾಗ್ತದೆ. ಆ ಕೃಷ್ಣಪಕ್ಷದ ಅಮಾವಾಸ್ಯೆಯು ಪಿತೃಗಳಿಗೆ ಮಧ್ಯಾಹ್ನ ಕಾಲವಂತೆ. ಹಾಗಾಗಿ ಅಮಾವಾಸ್ಯೆ ಎಂದು ಪಿತೃಗಳ ಆರಾಧನೆ ಅತಿ ಶ್ರೇಷ್ಠ. ಹಾಗಾಗಿಯೇ ಈ ಭಾದ್ರಪದ ಕೃಷ್ಣ ಪಕ್ಷದಲ್ಲಿ ಮಾಡುವ ಶ್ರಾದ್ದ ಅತಿಶ್ರೇಷ್ಠ. ಇದಕ್ಕೆ ಒಂದು ಹಿನ್ನೆಲೆ ಇದೆ. ಯಮನು ಎಲ್ಲ ಪಿತೃಗಳನ್ನು ಈ ಭಾದ್ರಪದ ಕೃಷ್ಣ ಪಕ್ಷದಲ್ಲಿ ಭೂಲೋಕಕ್ಕೆ ಕಳಿಸ್ತಾನಂತೆ. ಆ ಪಿತೃಗಳು ತಮ್ಮ ವಂಶಜರೊಡನೆ ಆ ಮನೆಯಲ್ಲಿಯೇ, ಅವರ ಮನೆಯಲ್ಲಿಯೇ ಆ ಪಿತೃಗಳು ವಾಸ ಮಾಡ್ತಾರಂತೆ. ವಾಸ ಮಾಡ್ತಾ ಅವರು ಏನು ನಿರೀಕ್ಷಿಸ್ತಾರೆ? ಈ ಭಾದ್ರಪದ ಕೃಷ್ಣ ಪಕ್ಷದಲ್ಲಿ ಪ್ರತಿ ದಿವಸವೂ ನಮಗೆ ಇವರು ಶ್ರಾದ್ದವನ್ನು ಹಾಕಬಹುದು, ಪಿತೃಗಳ ಆರಾಧನೆಯನ್ನು ಮಾಡಬಹುದು ಅಂತ ಕಾಯ್ತಾರಂತೆ. ಅವರಿಗೆ ಅವರು ಯಾವ ಲೋಕದಲ್ಲಿಯೇ ಇರಲಿ, ಅಲ್ಲಿ ಯಾವುದೇ ಆಹಾರ ಸಿಗಲಿ, ಅದರಿಂದ ತೃಪ್ತಿ ಆಗೋದಿಲ್ವಂತೆ. ಅವರ ವಂಶಜರು, ಅವರ ಮಕ್ಕಳು, ಮೊಮ್ಮಕ್ಕಳು ಕೊಟ್ಟಂತಹ ಪಿಂಡೋದಕಗಳಿಂದ ಅವರಿಗೆ ಅತ್ಯಂತ ಆನಂದ ಉಂಟಾಗ್ತಂತೆ. ಹಾಗಾಗಿ ಈ ಪಿಂಡೋದಕಗಳನ್ನು ಕೊಡಬಹುದು ಅಂತ ಅವರು ತುಂಬ ಕಾಯ್ತಾರಂತೆ. ಪ್ರತಿ ದಿವಸವೂ ಕೊಟ್ಟರೆ ಬಹಳ ಸಂತೋಷಪಡ್ತಾರೆ. ಕೊನೆಯ ಪಕ್ಷ ಒಂದು ದಿವಸ ಆದರೂ ಆ ಭಾದ್ರಪದ ಕೃಷ್ಣ ಪಕ್ಷದಲ್ಲಿ ಪಿತೃಗಳನ್ನು ಉದ್ದೇಶಿಸಿ ಪಿಂಡೋದಕ ಕ್ರಿಯೆಗಳನ್ನು ಮಾಡಬೇಕಂತೆ. ಇಲ್ಲಿ ಅವರು 15 ದಿವಸ ಕಾಯ್ತಾರಂತೆ. ಆಮೇಲೂ ದೀಪಾವಳಿಯಲ್ಲಿ ಏನು ಯಮದೀಪ ಅಂತ ಉರಿಸ್ತಾರೆ, ಆ ದಿವಸದವರೆಗೂ ಅವರು ಕಾಯ್ತಾರಂತೆ, ನಮ್ಮ ವಂಶಜರು ನಮಗೆ ಶ್ರಾದ್ದವನ್ನು ಮಾಡಬಹುದು ಅಂತ. ಮಾಡದೇ ಇದ್ದಾಗ ಅವರು ಶಪಿಸಿ ಹೋಗ್ತಾರಂತೆ. ಶ್ರಾದ್ದ ಮಾಡಿದರೆ ಆಶೀರ್ವದಿಸಿ ಹೋಗ್ತಾರಂತೆ. ಆಯುಷ್ಯ, ಆರೋಗ್ಯ, ವಿದ್ಯೆ, ಸಂಪತ್ತು ಎಲ್ಲವನ್ನು ಅವರು ಅನುಗ್ರಹಿಸ್ತಾರೆ ಶ್ರಾದ್ದವನ್ನು ಮಾಡಿದರೆ. ಮಾಡದೇ ಇದ್ದರೆ
ನಮ್ಮೆಲ್ಲ ಜೀವನದಲ್ಲಿ ಅವರು ಶಾಪ ಕೊಡ್ತಾರೆ. ಅದರಿಂದ ನಮಗೆ ತುಂಬ ತೊಡಕುಗಳು ಉಂಟಾಗ್ತವೆ, ಅನೇಕ ವಿಘ್ನಗಳು ಉಂಟಾಗ್ತವೆ, ಅನೇಕ ದುಃಖಕರ ವಿಷಯಗಳು ನಮ್ಮ ಜೀವನದಲ್ಲಿ ಉಂಟಾಗ್ತವೆ. ಹಾಗಾಗಿ ಪಿತೃಗಳ ಪ್ರಸನ್ನತೆ, ಪಿತೃಗಳ ಪ್ರಸಾದ ಅನ್ನೋದು ಬಹಳ ಮುಖ್ಯ ನಮ್ಮ ಜೀವನದಲ್ಲಿ. ಈ ಶ್ರಾದ್ದಗಳನ್ನು ಮಾಡುವಾಗ ಭೋಜನ ವಿಧಿ, ಭೋಜನವನ್ನು ಮಾಡಿಸಿ ಪಿಂಡ ಪ್ರದಾನ ಮಾಡಿ, ಈ ರೀತಿ ಅನೇಕ ವಿಧಗಳಿದ್ದಾವೆ. ಇದಾಗದಿದ್ದ ಪಕ್ಷದಲ್ಲಿ ಆಮಾನ್ನದಾನ, ಅಕ್ಕಿ ಬೇಳೆ ತರಕಾರಿ ಇವುಗಳನ್ನು ದಾನ ಮಾಡಿಯೂ ಆ ರೂಪದಲ್ಲಿಯೂ ಈ ಶ್ರಾದ್ದವನ್ನು ಮಾಡಬಹುದು. ಕೊನೆಯ ಪಕ್ಷ ಏನೂ ಆಗದಿದ್ದರೆ ಎಳ್ಳು ನೀರು ಇವುಗಳಿಂದ ತರ್ಪಣವನ್ನಾದರೂ ಬಿಟ್ಟು ಪಿತೃಗಳನ್ನು ಸಂತೋಷಪಡಿಸಬೇಕಂತೆ. ನೋಡಿ, ನಮ್ಮ ಶಾಸ್ತ್ರಕಾರರು ಎಷ್ಟು ಚೆನ್ನಾಗಿ ವರ್ಣಿಸಿದ್ದಾರೆ, ಶಾಸ್ತ್ರಗಳು ಎಷ್ಟು ಉದಾರ ಮನೋಭಾವ ಹೊಂದಿದ್ದಾರೆ. ಕೊನೆಯ ಪಕ್ಷ ಅವರನ್ನು ಸ್ಮರಣೆಯಾದರೂ ಆ ದಿವಸ ಮಾಡಬೇಕಂತೆ. ಅದಕ್ಕೋಸ್ಕರ ತಾನೇ ಅರಣ್ಯರೋದನ ಶ್ರಾದ್ದ ಎಂಬ ಒಂದು ಶ್ರಾದ್ದ ಇದೆ. ಏನನ್ನೂ ಮಾಡಲು ಅಶಕ್ತನಾದಂತಹ ಒಬ್ಬ ಮಗ ತನ್ನ ತಂದೆಯೋ ತಾಯಿಯೋ ತೀರಿ ಹೋದ ದಿವಸ ಅಥವಾ ಈ ಮಹಾಲಯ ಇತ್ಯಾದಿ ದಿವಸಗಳಲ್ಲಿ ಕಾಡಿಗೆ ಹೋಗಿ ಒಂದು ದೊಡ್ಡ ಮರವನ್ನು ಅಪ್ಪಿ ಹಿಡಿದುಕೊಂಡು ತನ್ನೆಲ್ಲ ಹಿರಿಯರ ಹೆಸರನ್ನು ಹೇಳಿದರೂ ಸಾಕಂತೆ, ಶ್ರಾದ್ದ ಮಾಡಿದ ಫಲ ಅವನಿಗೆ ಸಿಗ್ತದೆ, ಪಿತೃಗಳ ಆಶೀರ್ವಾದ ಅವನಿಗೆ ಸಿಗ್ತದೆ. ಈ ಶ್ರಾದ್ದ ಮಾಡುವ ಒಂದು ಪರಂಪರೆ ಅನಾದಿ ಕಾಲದಿಂದಲೂ ಹಿರಿಯರು ನಮಗೆ ಹೇಳಿಕೊಟ್ಟಿದ್ದಾರೆ, ಅವರಿಂದ ನಾವು ಕಲಿತಿದ್ದೇವೆ. ಚಾಚೂ ತಪ್ಪದೆ ಇಂದಿಗೂ ಈ ಶ್ರಾದ್ದ ಮಾಡುವ ಪ್ರಕ್ರಿಯೆ ನಮ್ಮ ಸಮಾಜದಲ್ಲಿದೆ. ಕೆಲವರು ಕೇಳಬಹುದು, ಈ ಶ್ರಾದ್ದಗಳು ಮಾಡಿದಾಗ ಪಿತೃಗಳಿಗೆ ಆ ಫಲ ಹೇಗೆ ಹೋಗ್ತದೆ? ಇದಕ್ಕೆ ಸುಲಭವಾದ ಉದಾಹರಣೆ ಕೊಡುವುದಾದರೆ ಮನಿ ಆರ್ಡರ್. ನಾವು ನಮ್ಮ ಊರಲ್ಲಿ ಪೋಸ್ಟ್ ಆಫೀಸ್ನಲ್ಲಿ 100 ರೂಪಾಯಿಯನ್ನು ಪೋಸ್ಟ್ ಆಫೀಸಿಗೆ ಕೊಟ್ಟರೆ ಅದೇ ನೋಟು ನಾವು ಯಾರಿಗೆ ದುಡ್ಡು ಕಳಿಸ್ಬೇಕಿತ್ತೋ ಅವರಿಗೆ ತಲುಪೋದಿಲ್ಲ, ಆದರೆ ತಲುಪತ್ತೆ, ಬೇರೆ ರೂಪದಲ್ಲಿ ತಲುಪತ್ತೆ, ಇನ್ನೊಂದು ನೋಟು ಅವರಿಗೆ ತಲುಪತ್ತೆ. ಅದೇ ರೀತಿ ಪಿತೃಗಳನ್ನು ಉದ್ದೇಶಿಸಿ ನಾವು ಮಾಡಿದ ಅನೇಕ ಕ್ರಿಯೆಗಳೇನಿದ್ದಾವೆ, ಭೋಜನ, ಪಿಂಡ ಪ್ರದಾನ, ತರ್ಪಣ ಇತ್ಯಾದಿಗಳು, ಅವು ಬೇರೆ ರೂಪದಲ್ಲಿ ಪಿತೃಗಳಿಗೆ ಅವರಿಗೆ ಸುಖವಾಗುವಂತಹ ರೂಪದಲ್ಲಿ ಅವರಿಗೆ ತಲುಪ್ತವಂತೆ. ನಾವು ಶ್ರದ್ಧೆಯಿಂದ ಇದನ್ನು ಮಾಡಬೇಕು, ಖಂಡಿತ ಇದು ಪಿತೃಗಳನ್ನು ಸಂತೋಷಪಡಿಸುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಭೀಷ್ಮಾಚಾರ್ಯರು ಕೂಡ ಹಿರಿಯರ ಪಿತೃಗಳ ಆರಾಧನೆಯಿಂದ ಅನೇಕ ವರಗಳನ್ನು ಪಡೆದಿದ್ದರು. ಶ್ರಾದ್ದ ಪ್ರಕ್ರಿಯೆಯಲ್ಲಿ ಸಪ್ತವ್ಯಾಧ ದಶಾರಣೇಶು ಅಂತ ಒಂದು ಕಥಾನಕ ಬರ್ತದೆ. ಅಲ್ಲಿ 7 ವ್ಯಾಧರ ಕಥೆ ಬರ್ತದೆ. ಅವರು ಅನೇಕ ಜನ್ಮಗಳನ್ನು ಪಡೀತಾರೆ. ಪ್ರತಿ ಜನ್ಮದಲ್ಲಿಯೂ ಅವರಿಗೆ ಪೂರ್ವ ಜನ್ಮದ ಸ್ಮರಣೆ ಇತ್ತಂತೆ. ಅದು ಹೇಗೆ ಬಂದಿತ್ತು ಅವರಿಗೆ? ಅವರು ಪ್ರತಿ ಜನ್ಮದಲ್ಲಿಯೂ ಕೂಡ ಪಿತೃಗಳ ಶ್ರಾದ್ದವನ್ನು ಶ್ರದ್ಧೆಯಿಂದ ಮಾಡ್ತಾ ಇದ್ರಂತೆ. ನೋಡಿ, ಅವರಿಗೆ ಪೂರ್ವ ಜನ್ಮದ ಸ್ಮರಣೆ ಬರುವಷ್ಟು ಒಂದು ಅನುಗ್ರಹ ಪಿತೃಗಳಿಂದ ಅವರಿಗೆ ಆಗಿತ್ತಂತೆ. ಇದಷ್ಟೇ ಅಲ್ಲ, ಅನೇಕ ರೀತಿಯ ಅನುಗ್ರಹ ಪಿತೃಗಳ ಆರಾಧನೆಯಿಂದ ನಮಗೆ ಸಿಗ್ತದೆ. ಪ್ರತಿ ಸಾಂವತ್ಸರಿಕ ಶ್ರಾದ್ದ ಕೇವಲ ಆ ದಿವಸ ಸತ್ತಂತಹ ಪಿತೃಗಳ ಏನು 3 ತಲೆಮಾರಿದೆ, ತಂದೆ, ತಾತ, ಮುತ್ತಾತ ಇತ್ಯಾದಿ, ಇವರಿಗೆ ಮಾತ್ರ ಸಲ್ಲುತ್ತದೆ ಪ್ರತಿ ಸಾಂವತ್ಸರಿಕ ಶ್ರಾದ್ದ. ಆದರೆ ಮಹಾಲಯ ಶ್ರಾದ್ದ ಅನ್ನೋದು ಕೃತಜ್ಞತೆಯ ಅತೀವ ವಿಶಾಲ ವ್ಯಾಪ್ತಿಯನ್ನು ಹೊಂದಿದಂತಹ ಒಂದು ಕಾರ್ಯಕ್ರಮ. ಕೃತಜ್ಞತೆಯನ್ನು ಸೂಚಿಸುವ ಅತಿ ಉದಾರ ಮನೋಭಾವದ, ವಿಶಾಲ ಮನೋಭಾವದ, ವಿಸ್ತಾರವಾದಂತಹ ಒಂದು ಕಾರ್ಯಕ್ರಮವೇ ಈ ಮಹಾಲಯ ಶ್ರಾದ್ದ ಅನ್ನೋದು. ಇದರಲ್ಲಿ ಕೇವಲ ನಮ್ಮ ತಂದೆ ತಾಯಿಗಳಿಗಷ್ಟೇ ಅಲ್ಲ, ನಮ್ಮ ಬಂಧು ಬಳಗ, ನಮ್ಮ ಗುರುಗಳು, ಹೆಣ್ಣು ಕೊಟ್ಟ ಮಾವ, ಎಲ್ಲರಿಗೂ ಇಲ್ಲಿ ಶ್ರಾದ್ದವನ್ನು ಮಾಡಲಾಗ್ತದೆ. ಅವರನ್ನು ಉದ್ದೇಶಿಸಿ ಪಿಂಡೋದಕ ಕ್ರಿಯೆಗಳನ್ನು ಮಾಡಲಾಗ್ತದೆ. ಇವಿಷ್ಟೇ ಅಲ್ಲ, ನಮ್ಮ ಕುಟುಂಬದಲ್ಲಿ ನಮ್ಮ ತಂದೆಯ ಕಡೆಯಿಂದ, ತಾಯಿಯ ಕಡೆಯಿಂದ, ಅಥವಾ ಹೆಂಡತಿಯ ತಂದೆಯ ಮನೆಯ ಕಡೆಯಿಂದ, ಅಥವಾ ನಮ್ಮ ಗುರುಗಳ ಮನೆಯಲ್ಲಿ, ಅಥವಾ ನಮಗೆ ಆಪ್ತರು, ನಮ್ಮ ಸ್ನೇಹಿತರು ಯಾರಿರ್ತಾರೆ, ನಮ್ಮ ಅತ್ಯಂತ ಪರಿಚಿತರು ಯಾರಿರ್ತಾರೆ, ಅಥವಾ ನಮ್ಮ ಮನೆಯ ಸೇವಕ ವರ್ಗದವರು ಯಾರಿರ್ತಾರೆ, ಅವರೆಲ್ಲರ ಕುಟುಂಬದಲ್ಲಿ ನಾನಾ ರೀತಿಯ ಒಂದು ಜನಗಳು ಮೃತರಾಗಿರ್ತಾರೆ, ಅವರು ಸದ್ಗತಿಯನ್ನು ಹೊಂದಿರೋದಿಲ್ಲ, ಅವರನ್ನು ಉದ್ದೇಶಿಸಿ ಅವರಿಗೆ ಸದ್ಗತಿಯನ್ನು ಕೊಡಲಿಕ್ಕೋಸ್ಕರ ಇಲ್ಲಿ ಅನೇಕ ಪಿಂಡಗಳನ್ನು, ಧರ್ಮಪಿಂಡಗಳನ್ನೆಲ್ಲ ಕೊಡಲಾಗ್ತದೆ. ಇಲ್ಲಿ ಯಾರ್ಯಾರಿಗೆ ಧರ್ಮಪಿಂಡಗಳನ್ನು ಕೊಡಲಾಗ್ತದೆ ಮಹಾಲಯದಲ್ಲಿ ಅಂತ ನೋಡಿದಾಗ ಇದರದೊಂದು ವಿಶಾಲತೆ, ವಿಸ್ತಾರ ಅರ್ಥ ಆಗ್ತದೆ. ಕೃತಜ್ಞತೆಯನ್ನು ಎಷ್ಟು ಪರಿಪೂರ್ಣವಾಗಿ ಇಲ್ಲಿ ಮಾಡಲಾಗ್ತದೆ, ಮತ್ತು ಪರೋಪಕಾರ ದೃಷ್ಟಿ ಕೂಡ ಇಲ್ಲಿ ಎಷ್ಟಿದೆ ಅಂತ ಗೊತ್ತಾಗ್ತದೆ. ನಮ್ಮ ಕುಟುಂಬದಲ್ಲಿ ಆಗಲಿ, ಬೇರೆ ಕುಟುಂಬದಲ್ಲಿ ಆಗಲಿ, ನಮ್ಮ ಆಪ್ತರ ಕುಟುಂಬದಲ್ಲಿ ಆಗಲಿ, ಯಾರಾದರೂ ಸದ್ಗತಿಯನ್ನು ಹೊಂದದೇ ಇದ್ದರೆ, ಉದಾಹರಣೆಗೆ ಯಾರ್ದಾದರೂ ಹಿರಿಯರದು ಔರ್ಧ ದೈಹಿಕ ಕ್ರಿಯೆಯನ್ನು ಸರಿ ಮಾಡಿರೋದಿಲ್ಲ, ಅಂಥ ಸಂದರ್ಭದಲ್ಲಿ ಅವರಿಗೆ ಸದ್ಗತಿ ಸಿಕ್ಕಿರೋದಿಲ್ಲ,
ಅಂಥವರಿಗೆ ಸದ್ಗತಿ ಸಿಗಲಿ ಅಂತ ಇಲ್ಲಿ ಮಹಾಲಯದಲ್ಲಿ ಪಿಂಡ ಬಿಡಲಿಕ್ಕೆ ಇದೆ. ಕೆಲವೊಮ್ಮೆ ಮಕ್ಕಳಿಲ್ಲದೆ ಅನೇಕ ಜನ ಅಸ್ತೋಗಿರ್ತಾರೆ. ವಿವಾಹವಾಗದೆ, ಒಂದು ಗಂಡಸು ವಿವಾಹವಾಗದೆ ಅಥವಾ ಒಂದು ಹೆಂಗಸು ವಿವಾಹವಾಗದೆ ಅಥವಾ ವಿವಾಹವಾಗಿ ಮಕ್ಕಳಿಲ್ಲದೆ ಸತ್ತು ಹೋಗಿ ಅವರ ಪಿಂಡೋದಕ ಕ್ರಿಯೆಗಳು ಸರಿಯಾಗಿ ನಡೆಯದೇ ಇದ್ದರೆ ಅವರಿಗೆ ಸದ್ಗತಿ ಸಿಕ್ಕಿರೋದಿಲ್ಲ. ಅಂಥವರಿಗೂ ಕೂಡ ಅವರ ವಂಶದ ಮುಂದಿನ ಯಾವುದೋ ಒಂದು ಕುಡಿ ಈ ಮಹಾಲಯದ ಸಂದರ್ಭದಲ್ಲಿ ಪಿಂಡ ಪ್ರದಾನ ಮಾಡಿದರೆ ಅವರಿಗೆ ಸದ್ಗತಿ ಸಿಗ್ತದೆ. ಅಂತಹ ಒಂದು ಧರ್ಮಪಿಂಡ ಪ್ರದಾನ ಈ ಮಹಾಲಯದಲ್ಲಿ ಬರ್ತದೆ. ನಿತ್ಯ ಧಾರ್ಮಿಕ ಕ್ರಿಯೆಗಳನ್ನು ಮಾಡದೆ ಅಧಾರ್ಮಿಕ ಮಾರ್ಗದಲ್ಲಿ ನಡೀತಾ ಇದ್ದ ಯಾರಾದರೂ ನಮ್ಮ ಕುಟುಂಬದ ಹಿರಿಯರು ಕಾಲವಾಗಿ ಸದ್ಗತಿಯನ್ನು ಹೊಂದಿರದೇ ಇದ್ದರೆ ಅವರಿಗೂ ಕೂಡ ಒಂದು ಧರ್ಮಪಿಂಡ ಇದೆ. ಕುಂಟ ಕುರುಡ ಇತ್ಯಾದಿ ಅನೇಕ ಅಂಗವಿಕಲರು ಯಾರಾದರೂ ನಮ್ಮ ಕುಟುಂಬದಲ್ಲಿ ಸತ್ತೋಗಿದ್ದರೆ ಅವರಿಗೂ ಸದ್ಗತಿಗೋಸ್ಕರ ಧರ್ಮಪಿಂಡವನ್ನು ಬಿಡಲಾಗ್ತದೆ. ಅಕಾಲ ಮೃತ್ಯು, ಆತ್ಮಹತ್ಯೆ ಇತ್ಯಾದಿಗಳಿಂದ ಪ್ರಾಣ ಬಿಟ್ಟಂತಹ ನಮ್ಮ ಹಿರಿಯರು ಸದ್ಗತಿಗೆ ಹೋಗಿರದೇ ಇದ್ದರೆ ಅವರಿಗೂ ಒಂದು ಧರ್ಮಪಿಂಡ, ಗರ್ಭದಲ್ಲಿಯೇ ಮೃತರಾದ ಮಕ್ಕಳಿಗೂ ಕೂಡ ಇಲ್ಲಿ ಧರ್ಮಪಿಂಡ ಬಿಡಲಾಗ್ತದೆ. ಅಂದರೆ ನಮ್ಮ ಕುಟುಂಬದಲ್ಲಿ, ನಮ್ಮ ಬಂಧುಗಳ ಕುಟುಂಬದಲ್ಲಿ, ನಮ್ಮ ಗುರುವಿನ ಕುಟುಂಬದಲ್ಲಿ, ನಮ್ಮ ಆಪ್ತರ ಕುಟುಂಬದಲ್ಲಿ ಯಾರೂ ಕೂಡ ಸದ್ಗತಿ ಇಲ್ಲದೆ ಇರಬಾರದು ಅನ್ನೋ ಒಂದು ಪರಿಶುದ್ಧವಾದ ಮನೋಭಾವ ಈ ಮಹಾಲಯ ಕರ್ಮದಲ್ಲಿ ಇದೆ ಅಂತ ನಮಗೆ ತಿಳಿದು ಬರ್ತದೆ. ನಮ್ಮ ವಂಶದವರು ಯಾರಾದರೂ ತಮ್ಮ ಕರ್ಮಗಳ ಫಲದಿಂದ ಪಶುವಾಗಿ, ಪಕ್ಷಿಯಾಗಿ, ಕೀಟವಾಗಿ, ಸರೀಸೃಪವಾಗಿ, ವೃಕ್ಷವಾಗಿ, ಗಿಡ ಮರ ಬಳ್ಳಿಗಳಾಗಿ ಎಲ್ಲಾದರೂ ಹುಟ್ಟಿದ್ದರೆ ಅವರಿಗೂ ಕೂಡ ಸದ್ಗತಿಗೋಸ್ಕರ ಇಲ್ಲಿ ಧರ್ಮಪಿಂಡವನ್ನು ಬಿಡಲಾಗ್ತದೆ. ಯಾವ ಲೋಕದಲ್ಲಿ ಯಾವುದೇ ರೂಪದಲ್ಲಿದ್ದರೂ ಕೂಡ ನಮ್ಮ ಆಪ್ತರು, ನಮ್ಮ ಪರಿಚಿತರು, ನಮ್ಮ ಸಂಬಂಧಿಕರು, ನಮ್ಮ ಸೇವಕರಾಗಲಿ, ನಮ್ಮ ಆಶ್ರಿತ ವರ್ಗವಾಗಲಿ, ನಮ್ಮ ಸಾಕುಪ್ರಾಣಿಗಳಾಗಲಿ, ಯಾರೇ ಆಗಲಿ, ಯಾವುದೇ ರೂಪದಲ್ಲಿ ಯಾವುದೇ ಲೋಕದಲ್ಲಿದ್ದರೂ ಕೂಡ ಅವರಿಗೆ ಸದ್ಗತಿಗೋಸ್ಕರ ಈ ಪಿಂಡೋದಕ ಕ್ರಿಯೆಗಳನ್ನು ಈ ಮಹಾಲಯ ಎಂಬ ಕೆಲಸ ಕರ್ಮದಲ್ಲಿ ಮಾಡಲಾಗ್ತದೆ. ಹಾಗಾಗಿ ಕೇವಲ ನಾವು ನೋಡಿರುವ ವ್ಯಕ್ತಿಗಳಷ್ಟೇ ಅಲ್ಲ, ನಾವು ನೋಡದೇ ಇರುವ, ನಮಗೆ ಈ ಡಿ ಎನ್ ಎ ಕ್ರೊಮೋಸೋಮ್ಗಳಿಗೆ ಕಾರಣರಾದ ಹಿರಿಯರು ಅಲ್ಲದೆ ನಮ್ಮ ಬಂಧುಗಳು, ನಮ್ಮ ಪರಿಚಿತರು, ಆಪ್ತರು, ಸ್ನೇಹಿತರು, ಗುರುಗಳು, ನಮ್ಮ ಬಳಗ ಯಾರೇ ಇರಲಿ, ಅವರ ಕುಟುಂಬದಲ್ಲಿಯೂ ಕೂಡ ಹಿರಿಯರು ಯಾರಾದರೂ ಸದ್ಗತಿಗೆ ಹೋಗದೇ ಇದ್ದಿದ್ದರೆ ಅವರಿಗೆ ಸದ್ಗತಿಗೋಸ್ಕರ ಧರ್ಮಪಿಂಡವನ್ನು ಬಿಡ್ತೇನೆ ಅಂತ ಅನೇಕ ಧರ್ಮಪಿಂಡಗಳನ್ನು ಇಲ್ಲಿ ಬಿಡಲಾಗ್ತದೆ, ಅವರಿಗೆ ತರ್ಪಣಗಳನ್ನು ಮಾಡಲಾಗ್ತದೆ. ಈ ರೀತಿ ಕೃತಜ್ಞತೆಯ ಪರಾಕಾಷ್ಠೆಯನ್ನು ಸೂಚಿಸುವಂತಹ ಈ ಮಹಾಲಯ ಕರ್ಮ ಅತ್ಯಂತ ವಿಶಿಷ್ಟವಾದದ್ದು. ಇನ್ನೊಂದು ಗಮನಿಸಬೇಕು, ಅಲ್ಲಿ ಹೇಳಿದ್ರಲ್ವ, ಧಾರ್ಮಿಕ ಕಾರ್ಯಗಳನ್ನು ಮಾಡದೇ ಇರುವವನು, ನಿತ್ಯವಿಹಿತವಾದ ಸಂಧ್ಯಾವಂದನಾದಿ ಕರ್ಮಗಳನ್ನು ಮಾಡದೇ ಯಾರಾದರೂ ತೀರಿ ಹೋಗಿದ್ದಲ್ಲಿ ಅವನಿಗೆ ಸದ್ಗತಿ ಸಿಗದೇ ಇದ್ದ ಪಕ್ಷದಲ್ಲಿ ಅವನಿಗೂ ಧರ್ಮಪಿಂಡ ಅಂತ. ಇದರಿಂದ ನಮಗೆ ಒಂದು ಸೂಚನೆ, ನಾವು ಧರ್ಮ ಮಾರ್ಗದಲ್ಲಿಯೇ ನಡೆಯಬೇಕು, ನಮಗೆ ವಿಹಿತವಾದ ಧಾರ್ಮಿಕ ಕರ್ಮಗಳನ್ನು ಮಾಡ್ತಾ ಇರಬೇಕು, ಅದು ಮಾಡದೇ ಇದ್ದರೆ ನಮಗೆ ಸದ್ಗತಿ ದೊರಕೋದಿಲ್ಲ ಅಂತ. ಇನ್ನೊಂದು ಸೂಚನೆ, ಮಕ್ಕಳಿಲ್ಲದವರಿಗೆ ಸದ್ಗತಿಯೇ ಇಲ್ಲ ಅಂತ ಹೇಳ್ತಾರೆ, ಎಲ್ಲರೂ ಇದರ ಬಗ್ಗೆ ವ್ಯಥೆಯನ್ನು ವ್ಯಕ್ತಪಡಿಸ್ತಾರೆ. ಅವರ ಕುಟುಂಬದಲ್ಲಿ ಆಗಲಿ, ಅವರ ಪರಿಚಿತರಾಗಲಿ, ಯಾರಾದರೂ ಮಹಾಲಯದ ಸಂದರ್ಭದಲ್ಲಿ ಧರ್ಮಪಿಂಡ ಬಿಟ್ಟರು ಅಂತಾದರೆ ಶ್ರದ್ಧೆಯಿಂದ ಅವರಿಗೂ ಸದ್ಗತಿ ಸಿಗ್ತದೆ. ಈ ರೀತಿ ಅತ್ಯಂತ ಉತ್ತಮವಾದ, ಅತ್ಯಂತ ಒಳ್ಳೆಯ ಮನೋಭಾವವನ್ನು ಒಂದು ತೋರಿಸುವಂತಹ ಈ ಮಹಾಲಯ ಕರ್ಮ ನಮ್ಮ ಸನಾತನ ಹಿಂದೂ ಪರಂಪರೆಯಲ್ಲಿ ಅತಿ ವಿಶಿಷ್ಟವಾದಂತಹ ಒಂದು ಕರ್ಮ. ಎಲ್ಲರಿಗೂ ನಮಸ್ಕಾರ. ಮಹೇಶ್ ಕಾಕತ್ಕರ್, ಶೃಂಗೇರಿ.